ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ಎಲ್ಲ ಸ್ನೇಹಿತರಿಗೆ ನೋಡುಗರಿಗೆ ಹಿತೈಷಿಗಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ಕಾರ ಮತ್ತು ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮಸ್ತೆ ನಿಮಗೂ ಪ್ರೇಕ್ಷಕರಿಗೂ ಶುಭಾಶಯ ಥ್ಯಾಂಕ್ ಯು ಸರ್ ಇವತ್ತಿನ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಸಹಜವಾಗಿ ನಾವು ಗಣೇಶನ ಬಗ್ಗೆ ಗೌರಿ ಬಗ್ಗೆ ಮಾತಾಡೋಣ ಅನ್ಸುತ್ತೆ ಗೌರಿ ಗಣೇಶ ಹಬ್ಬ ಅನ್ನೋದು ಯಾಕೆ ತುಂಬ ವಿಶೇಷ ಅಂದರೆ ಇದೊಂದು ಮನೆಗೆ ಮಾತ್ರ ಸೀಮಿತವಾದ ಹಬ್ಬ ಅಲ್ಲ ಇದು ಸಾರ್ವಜನಿಕ ಹಬ್ಬ ಇದು ಬೀದಿಲಿ ನಡೆಯುವಂಥ ಹಬ್ಬ ನಮ್ಮ ಕೆಲವೊಂದು ಹಬ್ಬಗಳು ಆ ಥರ ಇದೆ ದೀಪಾವಳಿ ಗಣೇಶ ಚತುರ್ಥಿ ಸಂಕ್ರಾಂತಿ ಇವೆಲ್ಲ ನಾವು ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡುವಂಥ ಹಬ್ಬಗಳು ಮಕ್ಕಳು ಮೊದಲನೇ ಬಾರಿಗೆ ಹೊರಗಡೆ ಬೀಳೋದೇ ಈ ಹಬ್ಬಗಳಲ್ಲಿ ಆ್ಯಕ್ಚುಲಿ ದೊಡ್ಡವ್ರನ್ನೆಲ್ಲ ನೋಡೋದು ಅಕ್ಕಪಕ್ಕದಲ್ಲಿ ಎಲ್ಲ ನೋಡೋದಂಥ ಹಬ್ಬದ ಸಂದರ್ಭದಲ್ಲಿ ಅಂತ ಅನಿಸುತ್ತೆ ಬಟ್ ಗಣೇಶನ ಬಗ್ಗೆ ನಮಗಿರುವಂಥ ಒಂದು ಪ್ರೀತಿ ಮೆಚ್ಚುಗೆ ಮತ್ತು ಒಂದು ರೀತಿಯಿಂದ ಸಲುಗೆ ಅದೆಲ್ಲ ನಿಮಗೆ ಗೊತ್ತಿದೆ ಈ ಒಂದು ಸಂದರ್ಭದಲ್ಲಿ ಸರ್ ಈ ಒಂದು ಹಬ್ಬ ಶುರು ಆಗಿರೋದ್ರ ಬಗ್ಗೆ ಮತ್ತು ಗೌರಿ ಗಣೇಶನ ಈ ಒಂದು ಪರಿಕಲ್ಪನೆ ಆ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಹಾಂ ನೀವು ಹೇಳಿದ ಹಾಗೆ ಮೆಚ್ಚುಗೆಯ ದೇವರು ಗಣೇಶ ಅನ್ನೋದು ಭಾಳ ಚೆನ್ನಾಗಿರುವ ಅಂಶ ಅಂದರೆ ಅವನ ರೂಪವು ಅದೇನೋ ಜನಕ್ಕೆ ಬಹಳ ಇಷ್ಟವಾಗ್ತಾನೆ ಅಂತ ಹಾಗಾಗಿ ಈಗ ಇಷ್ಟ ದೇವರು ಅಂತ ಅಂದರೆ ಹೆಚ್ಚಿನ ಜನರಿಗೆ ಗಣೇಶನೇ ಆಗಿರ್ತಾನೆ ಹೌದು ಈಗ ಅವರವರ ಮನೆ ದೇವರು ಅಂತ ಇರುತ್ತೆ ಕುಲದೇವರು ಅಥವಾ ಮನೆ ದೇವರು ಅಂತ ಇರುತ್ತೆ ಊರಲ್ಲಿ ಯಾವುದೋ ಒಂದು ಊರಿನ ಒಂದು ಪ್ರಧಾನವಾದ ದೇವರು ಅಂತ ಇರುತ್ತೆ ಹೀಗೆಲ್ಲ ಇರುತ್ತೆ ಆದರೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ದೇವರು ಇಷ್ಟ ಆಗ್ತಾನೆ ಅವನಿಗೆ ಅದು ಯಾಕೆ ಅನ್ನೋದಕ್ಕೆ ಏನೂ ಒಂದು ಲಾಜಿಕ್ ಬೇಕಾಗಿಲ್ಲ ಯಾರಿಗೋ ರಾಮ ಇಷ್ಟ ಆಗ್ಬೋದು ಯಾರಿಗೋ ಶಿವ ಇಷ್ಟ ಆಗ್ಬೋದು ಯಾರಿಗೋ ದೇವಿ ಇಷ್ಟ ಆಗ್ಬೋದು ಹಾಗೆ ತೆಗೆದುಕೊಂಡ್ರೆ ಹೆಚ್ಚಿನ ಜನರಿಗೆ ಇಷ್ಟ ಆಗೋದು ಗಣೇಶನೇ ಹಾಗಾಗಿ ಪ್ರಾಯಶಃ ಅತಿ ಹೆಚ್ಚು ಗಣೇಶನ ದೇವಾಲಯಗಳು ನಮ್ಮಲ್ಲಿ ಆಗಿರೋದು ಇರ್ಬೋದು ಅವನ ಒಂಥರ ಈ ದೇವರ ವ್ಯಕ್ತಿತ್ವ ಅಂತ ಹೇಳ್ಬೋದು ಹೇಳಬಾರದು ಆದರೆ ಆ ವ್ಯಕ್ತಿತ್ವ ಒಂಥರ ಮಜಾ ಇದೆ ಖುಷಿ ಕೊಡುತ್ತೆ ಆ ಥರದ್ದು ಅಂತ ಹಾಗಂತ ಬಹಳ ವಿಶೇಷ ಏನು ಅಂತಂದ್ರೆ ನಾವು ರಾಮಕೃಷ್ಣ ಇವರಗಳ ಬಗ್ಗೆ ಅವ್ರೇನು ಮಾಡಿದ್ರು ಅಂತ ತಿಳಿದುಕೊಂಡಷ್ಟು ಗಣೇಶನ ಬಗ್ಗೆ ಏನು ತಿಳ್ಕೊಂಡಿರೋದಿಲ್ಲ ಗಣೇಶ ಯಾವ್ಯಾವ ರಾಕ್ಷಸರನ್ನು ಕೊಂದ ಅವನ ಕಥೆಯೇನು ಅನ್ನೋದು ಬಹಳ ಪ್ರಚಲಿತವಾಗಿಲ್ಲ ಗಣೇಶನ ಬಗ್ಗೆ ಗೊತ್ತಿರೋ ಕಥೆಗಳು ಅವನ ಬಾಲ್ಯದ ಒಂದೆರಡು ಕಥೆಗಳಷ್ಟೇ ಅವನ ಹುಟ್ಟಿನ ಕಥೆ ಒಂದು ಗೌರಿ ಒಂದು ಮಣ್ಣಿನ ಇವನಿಗೆ ಜೀವ ಕೊಟ್ಲು ಅನ್ನುವ ಒಂದು ಕಥೆ ಅಥವಾ ಅವನು ಷಣ್ಮುಖನ ಜೊತೆಗೊಂದು ಸ್ಪರ್ಧೆ ಮಾಡ್ಕೊಂಡು ತಂದೆ ತಾಯಿಯನ್ನು ಸುತ್ತುವರದ ಅನ್ನೋ ಕಥೆ ಹೀಗೆ ಎರಡು ಮೂರು ಬಿಟ್ಟರೆ ಅವನ ಕಥೆಗಳು ಬಹಳ ಕಡಿಮೆ ಗೊತ್ತಿದೆ ಗಣೇಶ ಪುರಾಣ ಅಂತ ಇದೆ ಅಲ್ಲಿ ಅವನು ಯಾರ್ಯಾರನ್ನು ಸಂಹರಿಸುವ ಕಥೆಗಳಿವೆ ಆ ಕಥೆಗಳು ಬಹಳ ಪ್ರಚಲಿತ ಇಲ್ಲ ಆದರೂ ಆದರೂ ಅವನು ಬಹಳ ಮೆಚ್ಚಿನ ದೇವರಾಗ್ತಾನೆ ಅಂತ ಅವನನ್ನು ವಿಘ್ನ ಹರ್ತ ವಿಘ್ನ ಕರ್ತ ಅಂತ ಕರೆದಿದ್ದಾರೆ ಅದು ಭಾಳ ಚೆನ್ನಾಗಿರುವಂಥದ್ದು ಅವನು ವಿಘ್ನಗಳನ್ನು ಹುಟ್ಟಿಸುವವನು ಹೌದು ವಿಘ್ನಗಳನ್ನು ನಿವಾರಿಸುವವನು ಹೌದು ಅಂತ ವಿಘ್ನ ಕರ್ತನೂ ಹೌದು ವಿಘ್ನ ಹೌದು ಅಂತ ವಿಘ್ನ ಅಂದರೆ ತೊಡಕು ತೊಂದರೆ ತಡೆ ಅಂತ ಅರ್ಥ ಅದನ್ನು ಉಂಟು ಮಾಡ್ತಾನೆ ಅವನು ಮತ್ತು ನಿವಾರಿಸ್ತಾನೆ ಅಂತ ಎರಡು ಅಂತ ಹಾಗಂದ್ರೆ ಏನು ಅಂತ ಬರುತ್ತೆ ದೇವರು ತೊಂದರೆ ಕೊಡ್ಬೋದಾ ಅಂತ ಒಂದು ಪ್ರಶ್ನೆ ಬರುತ್ತೆ ದೇವರು ತೊಂದರೆ ಕೊಡಬೇಕಾಗತ್ತೆ ಅಂತ ಯಾಕೆಂದರೆ ಯಾವುದು ಆಗಬಾರ್ದು ಅದನ್ನು ಆಗಬಾರದ ಹಾಗೆ ತಡೆಯೋ ಕೆಲಸ ಕೂಡ ದೇವ್ರಿಗೆ ಇದೆಯಲ್ವಾ ಅಂತ ಆಗಬೇಕಾದದ್ದು ಆಗಬೇಕು ಆಗಬಾರದ್ದು ಆಗಬಾರದು ಅಂದರೆ ಯಾವುದೋ ಒಂದು ಆಗಬಾರ್ದಲ್ಲ ಅದನ್ನು ತಡಿಬೇಕಾಗತ್ತೆ ಅವನು ಹಾಗಾಗಿ ಅದು ಎರಡನ್ನೂ ಮಾಡುವವನು ಅಂತ ಇನ್ನೊಂದು ಅವನಿಗೆ ಹೆಸರು ಗಣಪತಿ ಅಂತ ಗಣೇಶ ಗಣಪತಿ ಎರಡು ಒಂದೇ ಅರ್ಥ ಗಣಗಳ ಈಶಾ ಈಶಾ ಅಂದರೆ ಒಡೆಯ ಇದು ಭಾಳ ಪ್ರಸಿದ್ಧವಾದವನ ಹೆಸರು ಅದು ಸಮೂಹದ ನಾಯಕ ಅಂತ ಅರ್ಥ ಗಣ ಅಂದರೆ ಸಮೂಹ ಒಂದು ಟೀಮ್ ಒಂದು ಸಮೂಹ ಅಂತ ಅರ್ಥ ಗಣ ಅನ್ನೋ ಶಬ್ದಕ್ಕೆ ಅದರ ಒಡೆಯ ಅಂತ ಅವನು ಹಾಗೆ ಒಂದು ಸಮೂಹದ ಆಧಿಪತ್ಯವೇ ಅವನನ್ನು ಗುರುತಿಸುವ ಪ್ರಧಾನವಾದ ಹೆಸರಾಗಿಬಿಡುತ್ತಂತ ಹಾಗಾಗಿ ಗಣಪತಿ ಅನ್ನುವ ಶಬ್ದವನ್ನೇ ನಾವು ಹೇಗೆ ನೋಡ್ತಾ ಇದ್ದೀವಿ ಅಂದರೆ ನಾಯಕ ಅಂತ ನೋಡ್ತಾ ಇದ್ದೀವಿ ಓಕೆ ಓಕೆ ಬೇರೆ ಎಲ್ಲ ದೇವತೆಗಳಿಗಿಂತಲೂ ಅವನನ್ನ ನಾವು ನೋಡ್ತಾ ಇರೋದು ಅವನಿಗೆ ಏಕದಂತ ಅಂತ ಹೆಸರು ಇರ್ಬೋದು ಬೇಕಾದಷ್ಟು ಹೆಸರುಗಳಿವೆ ಎಷ್ಟೋ ಇದೆ ಅಲ್ಲೆಲ್ಲದು ವಿನಾಯಕ ಅನ್ನೋಲು ಕೂಡ ಬರೋದು ಅದೇನೆ ನಾಯಕತ್ವವೇ ಅಂತ ಹಾಗಾಗಿ ಅವನು ಒಂದು ಸಮೂಹದ ನೇತೃತ್ವವನ್ನು ವಹಿಸುವಂತಹ ದೇವರು ಅಂತ ಪ್ರಾಯಶಃ ಹಾಗಾಗಿಯೇ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಸಂಗ್ರಾಮದ ಸಮಯದಲ್ಲಿ ಜನಸಮೂಹವನ್ನು ದೇಶಭಕ್ತಿಯ ಹಿನ್ನೆಲೆಯಲ್ಲಿ ಒಗ್ಗೂಡಿಸೋದಕ್ಕೆ ಅವನ ಹಬ್ಬವನ್ನೇ ತಿಲಕರು ಆಯ್ದುಕೊಂಡಿರ್ಬೋದು ಅಂತ ಅನಿಸುತ್ತೆ ಯಾಕೆಂದರೆ ಶಿವರಾತ್ರಿ ಯಾಕೆ ಆರಿಸ್ಕೊಳ್ಳಿಲ್ಲ ನವರಾತ್ರಿ ಯಾಕೆ ಆರಿಸ್ಕೊಂಡಿಲ್ಲ ದೀಪಾವಳಿ ಯಾಕೆ ಆರಿಸ್ಕೊಂಡಿಲ್ಲ ಕೃಷ್ಣಾಷ್ಟಮಿಯಾಕೆ ಆರಿಸ್ಕೊಂಡಿಲ್ಲ ರಾಮನವಮಿ ಯಾಕೆ ಆರಿಸ್ಕೊಂಡಿಲ್ಲ ಅಂತ ಅಂದರೆ ತಿಲಕರು ಇದನ್ನು ಆರಿಸಿಕೊಳ್ಳುವಾಗ ಅವರಿಗೆ ಅದು ಅವರ ಮನಸ್ಸಲ್ಲಿ ಹೊಳೆದಿರ್ಬೋದು ಅಂತ ಅನಿಸುತ್ತೆ ಯಾಕೆಂದರೆ ಅವನು ನಾಯಕ ಅಂತ ಅದು ಅಂಥದ್ದೇ ಅದು ಒಂದು ನಾಯಕತ್ವದ ಅಡಿಯಲ್ಲಿ ದೇಶದ ನಾಯಕತ್ವವನ್ನು ಬದಲಿಸುವ ಹೋರಾಟ ಆಗಿರೋದರಿಂದ ಅದು ಇರ್ಬೋದು ಅಂತ ಅನಿಸುತ್ತೆ ಕರೆಕ್ಟ್ ಹಾಗೆ ಅವನು ಸಮೂಹದ ಒಡೆಯ ಸಮೂಹದ ದೇವರು ಅಂತ ಹಾಗಾಗಿನೇ ನೀವು ಪ್ರಸ್ತಾಪ ಮಾಡದ ಹಾಗೆ ಇದು ರಸ್ತೆಯಲ್ಲಿ ಆಚರಿಸುವ ಹಬ್ಬ ಅಂತ ಬಂದಾಗ ಸಮೂಹದ ದೇವರನ್ನು ಸಮೂಹವಾಗಿ ಉಪಾಸನೆ ಮಾಡೋದು ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಆಗಿಬಿಡತ್ತೆ ಇನ್ನೊಂದು ಅವನಿಗೆ ಅಂದರೆ ಅವನು ಪ್ರಥಮ ವಂದಿತ ಅಂತ ಮೊದಲ ಪೂಜೆ ಸಲ್ಲಬೇಕಾದದ್ದು ಅವನಿಗೆ ಅಂತ ಮೊದಲು ಅವನಿಗೆ ಪೂಜೆ ಮಾಡಿಯೇ ಉಳಿದವ್ರನ್ನ ಪೂಜೆ ಮಾಡಿ ಅದೊಂದು ಶಿವ ಕೊಟ್ಟ ವರ ಅಂತ ಕಥೆ ಅಂತ ಬಂದಾಗ ಬರೋದು ಗೌರಿ ಅವನನ್ನು ಸೃಷ್ಟಿ ಮಾಡಿದಾಗ ಒಂದು ಅವನ ತಲೆಯನ್ನು ಕತ್ತರಿಸಿಬಿಟ್ಟ ಶಿವ ಅಂತ ಒಂದು ಕಥೆ ಬರುತ್ತಲ್ಲ ಕಾಯ್ತಾ ಇರುತ್ತಾನೆ ಶಿವನಿಗೂ ಒಳಗೆ ಬಿಡೋದಿಲ್ಲ ಆವಾಗ ಕತ್ತರಿಸಿದ ಅಂತ ಬಂದಾಗ ಆನಂತರ ಶಿವ ಕೊಡುವ ವರದಲ್ಲಿ ಅದೊಂದು ವರ ಅಂತ ಶಿವ ಬ್ರಹ್ಮ ಎಲ್ಲರೂ ಸೇರಿ ಕೊಟ್ಟರು ಆ ವರವನ್ನು ಅಂತ ಇದು ಇದು ಕಥೆ ಅಂತ ನೋಡುವಾಗ ಅದರ ತಾತ್ವಿಕತೆ ಅನ್ನೋದು ಬೇರೆ ಇರುತ್ತೆ ಈ ಕಥಾರೂಪದಲ್ಲಿ ಬರೋದು ಒಂದು ಅದು ಅಲ್ಲ ಅಂತ ಅಲ್ಲ ಒಂದು ತಾತ್ವಿಕತೆ ಅನ್ನೋದು ಬೇರೆ ಬರುತ್ತೆ ತಾತ್ವಿಕತೆ ಏನು ಅಂತ ಅಂದರೆ ಈ ಎಲ್ಲ ದೇವತೆಗಳನ್ನು ಅವು ಮನುಷ್ಯರ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇರುವವರು ಅಂತ ನಮ್ಮ ತತ್ವಶಾಸ್ತ್ರ ನೋಡುತ್ತೆ ಅಂದರೆ ದೇವತೆಗಳೆಲ್ಲಿದ್ದಾರೆ ಅಂದರೆ ಕೈಲಾಸದಲ್ಲಿ ವೈಕುಂಠದಲ್ಲಿ ಅಲ್ಲಿ ಇಲ್ಲಿ ಆ ದೇವಸ್ಥಾನದಲ್ಲಿ ಈ ಗಿರಿಯಲ್ಲಿ ಅಂತ ನೋಡ್ತಾ ಇರೋದಲ್ಲ ದೇಹವನ್ನೇ ದೇವಾಲಯ ಅಂತ ನಮ್ಮ ಸಂಸ್ಕೃತಿ ನೋಡೋದು ದೇಹೋ ದೇವಾಲಯ ಪ್ರೋಕ್ತ ಅಂತ ದೇಹವೇ ದೇವಾಲಯ ಅಂತ ಅಲ್ಲಿ ಒಂದೊಂದು ಸ್ಥಾನದಲ್ಲಿ ಒಂದೊಂದು ದೇವತೆ ಇದೆ ಅಂತ ಬರುವಂಥದ್ದು ಹಾಗೆ ಬರುವಾಗ ನಮ್ಮ ದೇಹದಲ್ಲಿ ಒಂಬತ್ತು ಚಕ್ರಗಳಿವೆ ಅಂತ ಬರುತ್ತೆ ಮೂಲಾಧಾರ ಸ್ವಾಧಿಷ್ಠಾನ ಹೀಗೆ ಸಹಸ್ರಾರದವರೆಗೆ ನವಚಕ್ರಗಳಿವೆ ಇದರಲ್ಲಿ ಅಂತ ಈ ಚಕ್ರಗಳಲ್ಲಿ ಸಪ್ತ ಅಷ್ಟ ಅಷ್ಟಚಕ್ರಗಳು ಹೀಗೆಲ್ಲ ಇದೆ ಬೇರೆ ಬೇರೆ ತಂತ್ರಶಾಸ್ತ್ರಗಳಲ್ಲಿ ಅವುಗಳಲ್ಲಿ ಈ ಈ ಚಕ್ರಗಳಲ್ಲಿ ಮೊದಲನೇದ್ಯಾವುದು ಅಂದರೆ ಮೂಲಾಧಾರ ಅನ್ನುವಂಥದ್ದು ಮೂಲಾಧಾರದಿಂದ ಆರಂಭ ಆಗತ್ತೆ ಅದು ನಮ್ಮ ಸೊಂಟದಿಂದ ಸ್ವಲ್ಪ ಕೆಳಗಿನ ಭಾಗದಲ್ಲಿ ಮೂಲಾಧಾರ ಚಕ್ರ ಅನ್ನೋದು ನಮ್ಮ ದೇಹದಲ್ಲಿದೆ ಅಂತ ಮೂಲಾಧಾರ ಚಕ್ರದಲ್ಲಿ ವಾಸ ಮಾಡುವವನು ಗಣಪತಿ ಅಂತ ಓಕೆ ಹಾಗಾಗಿ ಆದಿ ಅಂತ ಬಂದಾಗ ಅಲ್ಲಿಂದ ಆರಂಭ ಆಗುತ್ತೆ ಅದು ಮೂಲಾಧಾರದಿಂದಲೇ ಆರಂಭ ಆಗುತ್ತೆ ಆ ಶಬ್ದವು ಅದನ್ನೇ ಹೇಳುತ್ತೆ ಅದು ಮೂಲ ಮತ್ತು ಆಧಾರ ಅಂತ ಹಾಗೆ ಅಲ್ಲಿಂದ ಶುರುವಾಗ್ತಾ ಹೋಗೋದು ಅಂತ ಹುಬ್ಬುಗಳ ನಡುವೆ ಅದು ಅಲ್ಲಿ ಶಿವ ಶಕ್ತಿ ಇರ್ತಾರೆ ಶಿವ ಪಾರ್ವತಿ ಇರ್ತಾರೆ ವಿಷ್ಣು ಲಕ್ಷ್ಮಿ ಅಲ್ಲಿ ವಾಸ ಮಾಡ್ತಾರೆ ಹುಬ್ಬುಗಳ ನಡುವೆ ಅಂತ ಬೇರೆ ಬೇರೆ ಸ್ಥಾನಗಳು ಇವೆ ನವಗ್ರಹಗಳಿಗೂ ಬೇರೆ ಬೇರೆ ಸ್ಥಾನಗಳಿವೆ ದೇವತೆಗಳಿಗೂ ಬೇರೆ ಬೇರೆ ಸ್ಥಾನಗಳಿಲ್ಲಿವೆ ಈ ದೇಹದಲ್ಲಿ ಇವೆ ಅಂತ ಹಾಗಾಗಿ ಅವನು ಯಾಕೆ ಮೊದಲ ದೇವರು ಅಂತಂದರೆ ಮೂಲಾಧಾರದಲ್ಲಿ ವಾಸ ಮಾಡುವಂತಹ ದೇವರು ಅವನು ಅನ್ನುವ ಕಾರಣಕ್ಕಾಗಿ ಕಥೆಯು ಕೂಡ ಅದಕ್ಕೆ ಪೂರಕವಾದ ಒಂದು ಕಥೆ ಕೂಡ ಇದೆ ಹಾಗಾಗಿ ನಮ್ಮಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡೋದಾದ್ರೂ ಅವನ ಪೂಜೆ ಇಲ್ಲದೆ ಏನೇನೋ ಮಾಡೋದಿಲ್ಲ ಈಗ ಹಾಗೊಂದು ಬೇರೆ ದೇವತೆಗಳಿಗಿಲ್ಲ ಈಗ ಶಿವನ ಉಪಾಸನೆ ಅಂತ ಶಿವನ ಕುರಿತಾಗಿ ಪೂಜೆಯೋ ಹೋಮವೋ ಏನೋ ಮಾಡೋ ಕೊರಟ್ರೆ ಶಿವನ ಶಿವನದ್ದು ಅಲ್ಲಿ ವಿಷ್ಣು ಬರೋದಿಲ್ಲ ವಿಷ್ಣುವನದ್ದನ್ನು ಮಾಡೋದ ಕೊರಟಾಗಿ ವಿಷ್ಣುವ ಅಲ್ಲಿ ಇನ್ನೊಂದು ದೇವರು ಬರೋದಿಲ್ಲ ಆದರೆ ಗಣೇಶ ಹೇಗೆ ಅಂದರೆ ಯಾವ ದೇವರನ್ನು ಪೂಜಿಸೋದಾದರೂ ಮೊದಲು ಅವನನ್ನು ಪೂಜಿಸಿಯೇ ಮುಂದೆ ಹೋಗಬೇಕು ಅವನ ಸ್ಮರಣೆ ಅವನ ಪೂಜೆ ಇಲ್ಲದೆ ಅದು ಹೋಗೋ ಮುಂದುವರಿಯೋದೇ ಇಲ್ಲ ಅಂತ ಯಾಕೆಂದರೆ ಅದಕ್ಕೆ ಪೂರ್ವಕವಾಗಿ ಬರೋದು ಅವನು ವಿಘ್ನ ಕರ್ತ ಮತ್ತು ವಿಘ್ನ ಅರ್ಥ ಅಂತ ಈಗ ತಡೆ ಬರೋ ಬರುತ್ತೆ ಅಂದರೆ ಈ ಕಾರ್ಯ ಮಾಡೋ ಹೊರಟಾಗ ಮುಂದೆ ಬರುವ ತಡೆಗಳನ್ನು ನಿವಾರಣೆ ಮಾಡಬೇಕು ಅಂದರೆ ಅದಕ್ಕೆ ಅವನ ಒಲುಮೆ ಬೇಕು ಅಂತ ಹಾಗಾಗಿ ಅವನು ಸರ್ವೋಪಯೋಗಿಯಾದ ದೇವರೂ ಹೌದು ಸರ್ವ ಜನರಿಗೂ ಬೇಕಾಗುವ ದೇವರೂ ಆಗಿ ನಿಂತುಕೊಳ್ತಾನೆ ಅಂತ ಅದರಿಂದಲೇ ಈ ದೇಶದಲ್ಲಿ ಅವನ ಹಬ್ಬ ಅನ್ನೋದು ಎಲ್ಲರ ಹಬ್ಬವಾಗಿ ಕಾಣಿಸ್ಕೊಂಡ್ಬಿಡುತ್ತೆ ಬೇರೆ ಎಲ್ಲ ಹಬ್ಬಗಳಿಗಿಂತಲೂ ಬಹಳ ಪ್ರಧಾನವಾದ ಹಬ್ಬವಾಗಿ ಗಣೇಶನ ಹಬ್ಬ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಒಂದು ಕಾಲದಲ್ಲಿ ಅವನು ಮನೆ ಮನೆಯಲ್ಲಿ ಇದ್ದಿದ್ದು ಸ್ವಾತಂತ್ರ್ಯೋತ್ಸವದ ಕಾಲದಲ್ಲಿ ಪ್ರಶಾದಕ್ಕಿಂತ ಅದಕ್ಕಿಂತ ಹಿಂದಲೂ ಸಮೂಹದಲ್ಲಿ ಇದ್ದಿರ್ಬೋದು ಇಲ್ಲ ಅಂತಲ್ಲ ತಿಲಕರು ತಂದ ನಂತರ ಅದೊಂದು ಬಹಳ ದೊಡ್ಡದಾದ ಸಾರ್ವಜನಿಕ ಉತ್ಸವವಾಗಿ ನೀವು ಈ ಶಬ್ದವನ್ನು ನಾವು ಗಮನಿಸ್ಬೋದು ಸಾರ್ವಜನಿಕ ಗಣೇಶೋತ್ಸವ ಅನ್ನೋ ಶಬ್ದ ಇದೆಯಲ್ಲ ಸಾರ್ವಜನಿಕ ಶಿವೋತ್ಸವ ಸಾರ್ವಜನಿಕ ರಾಮೋತ್ಸವ ಅಂತ ಬಳಸೋದೇ ಇಲ್ಲ ಅಂತ ಆ ಶಬ್ದಗಳೇ ಇಲ್ಲ ಆದರೆ ನೀವು ಭಾರತದಲ್ಲಿ ಎಲ್ಲಿ ಬೇಕಿದ್ರು ನೋಡಿ ಸಾರ್ವಜನಿಕ ಅನ್ನೋದು ಸೇರ್ಕೊಳ್ಳುತ್ತೆ ಹಾಗಾಗಿ ಸಮೂಹದ ಸೇರುವಿಕೆಗೆ ಸಮೂಹ ಒಂದಾಗಿ ಸಂತೋಷ ಪಡೋದಕ್ಕೆ ಬಹಳ ಪೂರಕವಾದ ಉತ್ಸವವಾಗಿ ಕಾಣಿಸ್ಕೊಳ್ಳತ್ತೆ ಮತ್ತು ಆ ಹಬ್ಬದ ಕ್ರಮ ಇದೆಯಲ್ಲ ಈ ಗಣೇಶನ ತರೋದು ಸ್ಥಾಪಿಸೋದು ತಗೊಂಡು ಹೋಗಿ ಅವನನ್ನು ಕೆರೆಯಲ್ಲೋ ಎಲ್ಲೋ ನೀರಿನಲ್ಲಿ ವಿಸರ್ಜನೆ ಮಾಡೋದು ಅನ್ನುವಾಗ ಸಮೂಹ ಸೇರೋದಕ್ಕೆ ಬೇಕಾಗೋದಲ್ಲ ಇದೆ ಅಂತ ಅಲ್ಲಿ ಸಮೂಹ ಸೇರೋದಕ್ಕೆ ಅಂತ ಎಲ್ಲರೂ ಸೇರ್ಬೋದು ಮೆರವಣಿಗೆ ಮಾಡ್ಬೋದು ಒಂದು ಮೂರ್ತಿ ಹೋಗುತ್ತೆ ನಾವಿವಾಗ ರಾಮನವಮಿಯಲ್ಲೋ ಕೃಷ್ಣಾಷ್ಟಮಿಯಲ್ಲೋ ಶಿವರಾತ್ರಿಯಲ್ಲೋ ಮೆರವಣಿಗೆ ಮಾಡೋದಕ್ಕೆ ಏನು ಬರುತ್ತೆ ಏನು ಬರೋಲ್ಲ ಒಂದು ಹೋಗಿ ಪೂಜೆ ಮಾಡಬೇಕು ಇಲ್ಲ ಮನೆಯಲ್ಲಿ ನಾವು ಇಟ್ಕೊಂಡಿರೋ ದೇವರಿಗೆ ಪೂಜೆ ಮಾಡಬೇಕು ಈ ಮೆರವಣಿಗೆ ಇತ್ಯಾದಿಗಳು ಬರೋದೇ ಇಲ್ಲ ಇವತ್ತು ಸೇರಿಕೊಳ್ತಾ ಇದೆ ನಾವು ಎಲ್ಲ ದೇವರನ್ನು ಮೆರವಣಿಗೆಯು ಇನ್ನೊಂದನ್ನು ತಂದ್ಕೊಳ್ತಾ ಇದ್ದೀವಿ ಅನ್ನೋದು ಬೇರೆ ಆದರೆ ಇವನದ್ದು ಸಹಜವಾಗಿ ಏನು ಅಂತ ಅಂದರೆ ಹೊರಗಿನಿಂದ ಮನೆಯೊಳಗೆ ಬರ್ತಾನೆ ಮನೆಯಿಂದ ಹೊರಗೆ ಹೋಗಲೇಬೇಕು ಅಂತ ಇದು ಎರಡೂ ಬರುವಾಗ ನೀವು ಹೇಳಿದ ಶಬ್ದ ಇದೆಯಲ್ಲ ರಸ್ತೆ ಅಂತ ಒಂದು ಬಂತಲ್ಲ ಹಾಗಾಗಿ ಈ ರಸ್ತೆ ಅನ್ನೋದು ಪ್ರಧಾನವಾದ ಭಾಗ ಆಗಿಬಿಡತ್ತೆ ಆದ್ದರಿಂದಾಗಿ ಸಮೂಹವನ್ನು ಸೇರಿಸೋದಕ್ಕೆ ಸಮೂಹ ಸೇರೋದಕ್ಕೆ ಬಹಳ ಉಪಯುಕ್ತವಾದದ್ದು ಅಂತ ಆಗತ್ತೆ ಅದು ಈ ಮಣ್ಣಿನಲ್ಲಿ ಮಾಡುವ ಮೂರ್ತಿಯನ್ನು ಮಾಡಿ ಉಪಾಸಿಸುವ ಒಂದು ವೈಶಿಷ್ಟ್ಯವು ಈ ವ್ರತಕ್ಕಿದೆ ಬೇರೆ ದೇವತೆಗಳನ್ನು ಹಾಗೆ ಉಪಾಸನೆ ಮಾಡೋದಿಲ್ಲ ನಾವು ಇರುವ ಮೂರ್ತಿಗೆ ಅಥವಾ ಇರುವ ಚಿತ್ರಕ್ಕೋ ಅದಕ್ಕೆ ಪೂಜೆ ಮಾಡ್ತೀವಿ ಬಿಟ್ಟರೆ ಅದಕ್ಕಾಗಿ ಒಂದು ಮೂರ್ತಿ ತರೋದು ಅಂತ ಬರೋದಿಲ್ಲ ಪಶ್ಚಿಮ ಬಂಗಾಲದಲ್ಲಿ ನವರಾತ್ರಿಯಲ್ಲಿ ದೇವಿಯನ್ನು ಹೀಗೆ ಉಪಾಸನೆ ಮಾಡೋದಿದೆ ಆದರೆ ಇಡೀ ಭಾರತದಲ್ಲಿ ಆ ಥರದ ಕ್ರಮ ಇಲ್ಲ ಹಾಗಾಗಿ ಇಲ್ಲಿ ಒಂದು ಮಣ್ಣಿನ ಮೂರ್ತಿಯನ್ನು ತರ್ತೀವಿ ಅದರಲ್ಲಿ ಅವನನ್ನು ಆಹ್ವಾನಿಸ್ತೀವಿ ಅನಂತರ ವಿಸರ್ಜನೆ ಮಾಡಿ ನೀರಿನಲ್ಲಿ ಅವನನ್ನು ಸೇರಿಸಿಬಿಡ್ತೀವಿ ಮತ್ತೆ ಅಂತ ಇರುವಂಥದ್ದು ಹಾಗಾಗಿ ಹಲವು ದೃಷ್ಟಿಯಿಂದ ನೋಡಿದಾಗ ಎಲ್ಲರೂ ಸೇರಿ ಉಪಾಸನೆ ಮಾಡೋದಕ್ಕೆ ಮತ್ತು ಸಮೂಹ ಸೇರುವ ಜಾಗಗಳಲ್ಲಿ ಅದು ಜಲಾಶಯ ಇರಲಿ ರಸ್ತೆಗಳಿರಲಿ ಯಾವುದೋ ಅಶ್ವಥ ಕಟ್ಟೆಯೋ ಇನ್ನೊಂದೋ ಇರಲಿ ಅಲ್ಲೆಲ್ಲ ಮಾಡೋದಕ್ಕೂ ಬಹಳ ಉಪಯುಕ್ತವಾಗುವ ತರಹದಲ್ಲಿ ಈ ವಿನಾಯಕ ವ್ರತವೂ ಇರೋದರಿಂದಾಗಿ ಈ ಹಬ್ಬ ಎಲ್ಲ ದೃಷ್ಟಿಯಿಂದ ಸಮೂಹದ ಉತ್ಸವವಾಗಿ ಮಾರ್ಪಟ್ಟಿದೆ ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಹೇಳಿದಾಗೆ ಹೊರಗಡೆಯಿಂದ ಬರ್ ತೊಗೊಂಡು ಬರೋದು ಆಮೇಲೆ ಸ್ಥಾಪನೆ ಮಾಡೋದು ಆಮೇಲೆ ಮತ್ತೆ ಹೊರಗಡೆ ಕಳಿಸೋದು ಸೊ ಹೀಗಾಗಿ ಅದಕ್ಕೆ ಒಂದು ಲಾಜಿಕಲ್ ಅಂದ್ರೆ ಅದಕ್ಕೊಂದು ಆರಂಭ ಒಂದು ಮಧ್ಯ ಮತ್ತು ಒಂದು ಎಂಡ್ ಇದೆ ಆ ಹಬ್ಬದಲ್ಲಿ ಬೇರೆ ಹಬ್ಬಗಳಲ್ಲಿ ಆತರ ಇಲ್ಲ ಶುಭ ಯಾವಾಗಲೂ ಇರ್ತಾನೆ ಬೇರೆ ಎಲ್ಲ ದೇವರುಗಳು ಅಲ್ಲೇ ಇರ್ತಾರೆ ಪೂಜೆ ಮಾಡೋದಷ್ಟೇ ಬಿಟ್ರೆ ಒಂದು ನನಗೆ ಇನ್ನೊಂದು ನೀವು ಹೇಳಿದ ಒಂದು ಒಂದು ನೀವು ಒಂದು ನಾನು ಹೇಳಿದಂಗೆ ಸಲುಗೆ ಕೂಡ ಒಂದಿದೆ ಈ ಒಂದು ದೇವರ ಜೊತೆಗೆ ಹೀಗಾಗಿ ನಾವು ಈ ಸಲದ ಒಂದು ಹಬ್ಬದಲ್ಲಿ ಅಪ್ಪು ಮತ್ತು ಗಣೇಶ ಇಬ್ಬರನ್ನ ಸೇರಿಸಿಕೊಂಡ್ರೆ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಮತ್ತು ಬಹುಶಃ ನಾವು ಶಿವನ ಜೊತೆಗೆ ಸೇರಿಸಲ್ಲ ಕೃಷ್ಣನ ಜೊತೆಗೆ ಸೇರಿಸಲ್ಲ ಬಟ್ ಗಣೇಶನ ಜೊತೆ ನಾವು ವೀರಪ್ಪನ ವೀರಪ್ಪನ್ ಸತ್ತಾಗ ಆ ವೀರಪ್ಪನ ಸಾಯ ಥರನೂ ಮಾಡಿದ್ದು ನೆನಪಿದೆ ನನಗೆ ಗಣೇಶನ ಬಂದು ಕೆಡ್ಕೊಂಡು ಈ ತರ ಗಣೇಶ ಗಣೇಶನಿಗೆ ನಾವು ಯಾವ ರೂಪ ಕೊಡ್ತೀವೋ ಆ ರೂಪ ಧರಿಸ್ತಾನೆ ಗಣೇಶ ಸೊ ಅದು ಆ ಒಂದು ಸಲ್ಲಿಗೆ ಬೇರೆ ಯಾವ್ದೇವ್ರ ಜೊತೆ ಜೊತೆಗೂ ನನಗೆ ಇಲ್ಲ ಇರುವಂಥದ್ದಿಲ್ಲ ಇನ್ನು ಪ್ರಶ್ನೆ ಏನಂತಂದ್ರೆ ನಾವು ಶಿವಪುರಾಣ ಅದೇ ಬೇರೆ ಬೇರೆ ಸ್ಕಂದ ಪುರಾಣ ಭಗವತ ಭಾಗವತ ಪುರಾಣ ಇದೆಲ್ಲ ನೋಡ್ತೀವಿ ಬಟ್ ಗಣೇಶ ಪುರಾಣ ಯಾಕೆ ಅಷ್ಟೊಂದು ಪ್ರಚಲಿತದಲ್ಲಿಲ್ಲ ಮತ್ತು ನೀವು ಹೇಳಿದಾಗ ಯಾಕೆ ಜನರಿಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಗಣೇಶ ಪುರಾಣ ಪ್ರಚಲಿತದಲ್ಲಿ ಇದೆ ಆಮೇಲೆ ಎಲ್ಲ ಪುರಾಣಗಳಲ್ಲೂ ಗಣೇಶನ ಕಥೆಗಳಿವೆ ಗಣೇಶ ಪುರಾಣವೇ ಬೇಕಾಗಿಲ್ಲ ಈ ಎಲ್ಲ ಕಡೆಯಲ್ಲೂ ಗಣೇಶನ ಕಥೆಗಳು ಬರ್ತವೆ ಅದಿಲ್ಲ ಅಂತೇನೂ ಇಲ್ಲ ಈ ಕಥೆಗಳನ್ನು ತಿಳಿದುಕೊಳ್ಳೋದಕ್ಕೆ ಹೋಗಿಲ್ಲ ಅಂತ ಜನ ಅದು ಶಿವನ ವಿಷಯದಲ್ಲೂ ಹಾಗೆ ಇದೆ ನೋಡಿ ಈಗ ಶಿವನ ವಿಷಯದಲ್ಲೂ ಕೂಡ ಶಿವನ ಅವತಾರಗಳೇನು ಶಿವ ಯಾವ್ಯಾವ ರೂಪದಲ್ಲಿ ಅವತರಿಸಿದ ಅಂತ ಕೇಳಿದರೆ ಭಕ್ತರು ಯೋಚನೆ ಮಾಡ್ತಾರೆ ಕರೆಕ್ಟ್ ನೀವು ವಿಷ್ಣುವಿನ ಅವತಾರಗಳೇನು ಅಂತಂದ್ಕೂಡಲೆ ಟಕಟಕ ಅಂತ ಹತ್ತು ಹೇಳೋಕ್ಕೆ ಬರದೇ ಇದ್ರು ರಾಮಕೃಷ್ಣ ಅಂತೇನೋ ಒಂದಿಷ್ಟನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಹೌದು ಹಾಗಾಗಿ ಈ ಹಲವು ವಿಷಯಗಳನ್ನು ದೇವಿ ವಿಷಯದಲ್ಲೂ ಹಾಗೆ ದೇವಿ ಯಾರನ್ನೆಲ್ಲ ಕೊಂದು ಅಂದರೆ ಎಲ್ಲೋ ಒಂದು ಮಹಿಷಾಸುರ ನೆನಪಾಗ್ಬೋದು ನಮಗೆ ಯಾರಿಗೆ ಕರ್ನಾಟಕದವರಿಗೆ ಅದು ಪಕ್ಕದ ರಾಜ್ಯದಲ್ಲಿದ್ದವರಿಗೆಲ್ಲ ಮಹಿಷನ್ ಕೂಂದಲು ಅನ್ನೋದು ನೆನಪಾಗುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ ಮೈಸೂರು ಗೊತ್ತು ಅಲ್ಲಿ ಮಹಿಷಾಸುರ ಇದ್ದಾನೆ ಅಂತ ಗೊತ್ತು ಹೀಗೆ ಅಂತ ಹಾಗಾಗಿ ಈ ಕಥೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅನುಸಂಧಾನ ಮಾಡೋದು ಕಡಿಮೆ ಆಗಿರೋದು ಅದಕ್ಕೆ ಕಾರಣ ಇದ್ದಿರಬಹುದು ಇಲ್ಲಾಂದರೆ ಅದು ಪ್ರಚಲಿತವಾಗದೇ ಇರೋದಕ್ಕೇನೂ ಕಾರಣ ಇಲ್ಲ ಯಾಕೆಂದರೆ ಎಲ್ಲ ಪುರಾಣಗಳಲ್ಲೂ ಗಣೇಶನ ಕಥೆ ಅನ್ನೋದು ಬಂದೇ ಬರುತ್ತೆ ಇನ್ನೂ ಒಂದು ನನ್ನ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ನಾವು ಈಗ ನಮ್ಮ ಮನೆಯಲ್ಲಿ ನನಗೆ ನೆನಪಿರೋ ಹಾಗೆ ನನ್ನ ಮಗ ನನ್ನ ವೈಫ್ ಗಣೇಶನ ಬಗ್ಗೆ ಬ ಬಂದಿರುವಂಥ ಧಾರಾವಾಹಿ ನೋಡ್ತಾ ಇದ್ರು ಶಿವನ ಬಗ್ಗೆ ಬಂದಿರುವಂಥ ಹಿಂದಿನಲ್ಲಿ ಬಂದಿರುವಂಥ ಧಾರಾವಾಹಿಗಳನ್ನ ನೋಡೋವಂಥದ್ದು ಇದೆ ಅಂದರೆ ನಾವು ರಾಮಾಯಣ ಮಹಾಭಾರತ ಮಾತ್ರ ನೋಡಿ ಬೆಳೆದಿರೋ ಬೆಳೆದಿರೋದು ಬಟ್ ಇನ್ನೂ ಕೆಲವು ಏನು ನಮಗೆ ಗೊತ್ತಿಲ್ಲ ವಿಚಾರಗಳನ್ನ ಕೂಡ ಈಗ ಧಾರಾವಾಹಿಗಳನ್ನ ಬರ್ತಾ ಇದೆ ಅದು ಆ ದೃಷ್ಟಿಯಿಂದ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಅದೇ ಒಂದು ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಸರ್ ನಾನು ಅಂದರೆ ಉತ್ತರ ಕರ್ನಾಟಕದಲ್ಲಿ ನಾನು ನೆನಪಿರೋ ಗಣೇಶ ಹಬ್ಬ ಮಾಡ್ತೀವಿ ಬಟ್ ನಾವು ಗೌರಿ ಗಣೇಶ ಅಂತ ನಾವು ಮಾಡೋದು ಇಲ್ಲ ಇಲ್ಲಿ ಇವತ್ತು ಅಂದರೆ ಒಂದು ನಿನ್ನೆ ಗೌರಿ ಹಬ್ಬ ಇವತ್ತು ಗಣೇಶ ಹಬ್ಬ ಅಂತ ನಾವು ಮಾಡ್ತೀವಿ ಈ ಗೌರಿ ಗಣೇಶ ಅದರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಹೌದು ಈ ಗೌರಿ ಗಣೇಶ ಅನ್ನೋದು ಕೆಲವು ಕಡೆಯಲ್ಲಿ ತುಂಬ ಪ್ರಚಲಿತವಾಗಿದೆ ಕೆಲವು ಕಡೆಯಲ್ಲಿ ಕಡಿಮೆ ಇದೆ ಗಣೇಶನ ಮೂರ್ತಿ ಮಾತ್ರ ತರ್ತಾರೆ ಅಂತಿದೆ ಕರ್ನಾಟಕದಲ್ಲಿ ನೋಡಿದಾಗ ಈ ಭಾಗದಲ್ಲಿ ಮೈಸೂರು ಬೆಂಗಳೂರು ಭಾಗದಲ್ಲಿ ಗೌರಿಯನ್ನು ತರೋದು ಬಹಳ ಪ್ರಭ ಪ್ರಧಾನವಾಗಿದೆ ಒಂದು ವಿಶೇಷ ಅಂತ ಅಂದರೆ ಈ ತಾಯಿ ಹಬ್ಬ ಅದರ ಮಾರನೇ ದಿನ ಮಗನ ಹಬ್ಬ ಅನ್ನೋ ಥರದ ಒಂದು ಈ ಬಾಂಧವ್ಯದ ವಿಷಯ ಇದೆಯಲ್ಲ ಅದು ಬೇರೆ ದೇವತೆಗಳಲ್ಲಿ ನಮಗೆ ಕಾಣಿಸೋದೇ ಇಲ್ಲ ಕಾಣಿಸೋದೇ ಇಲ್ಲ ನಾವು ಎಲ್ಲೂ ಕೃಷ್ಣನ ಹಬ್ಬ ಮಾಡಿದಾಗ ನಮಗೇನು ದೇವಕಿ ಬರೋದಿಲ್ಲ ರಾಮನ ಹಬ್ಬ ಮಾಡಿದಾಗ ನಾವೇನು ಕೌಸಲ್ಯ ನೆಂತ್ ಮಾಡಿಕೊಳ್ಳೋದಿಲ್ಲ ವಿಷ್ಣುವಿಗೆ ತಂದೆ ತಾಯಿ ಅಂತಿಲ್ಲ ಬಿಡಿ ಆದರೆ ಈ ದೇವತೆಗಳನ್ನು ಮಾಡುವಾಗ ಮಾಡೋದಿಲ್ಲ ಆದರೆ ಇವನದ್ದು ಅಂತ ಬಂದಾಗ ಅಥವಾ ಈವನ್ ಷಣ್ಮುಖಂದೇ ಮಾಡ್ತೀವಿ ನಾವು ಚಂಪಾ ಷಷ್ಠಿ ಅಂತ ಷಣ್ಮುಖನ ಹಬ್ಬ ಬರುತ್ತಲ್ಲ ಅಲ್ಲೂ ನಾವೇನು ಅವನ ತಾಯಿ ಅಂತ ಏನೂ ಮಾಡೋದಿಲ್ಲ ಆದರೆ ಗಣೇಶನ ವಿಷಯದಲ್ಲಿ ಅವನು ಪ್ರಶ್ನೆ ಅಷ್ಟು ಜನಪ್ರಿಯ ಆಗೋದಕ್ಕೆ ಇದು ಒಂದು ಏನೋ ಗೊತ್ತಿಲ್ಲ ಇವತ್ತು ತಾಯಿ ಬರ್ತಾಳೆ ಮಾರದಿನ ಮಗ ಬರ್ತಾನೆ ಅಂತ ಹಾಗಾಗಿ ಇಬ್ಬರನ್ನೂ ಇಟ್ಟು ಮೊದಲ ಮೊದಲು ತಾಯಿ ಬಂದಲು ಮೊದಲ ದಿವಸ ಮಾರ ದಿವಸ ಅವನು ಬಂದ ಇಬ್ಬರನ್ನೂ ಇಟ್ಟು ತಾಯಿ ಮಗನನ್ನು ಪೂಜಿಸುವ ಒಂದು ಭಾವನಾತ್ಮಕವಾದ ಅಂಶ ಕೂಡ ಇಲ್ಲಿ ಇರುವಂಥದ್ದು ಅಂತ ಗೌರಿಯೂ ಹಾಗೆ ಅದೊಂದು ವಿಶಿಷ್ಟವಾದ ವ್ಯಕ್ತಿತ್ವವಾಗಿ ಕಾಣಿಸ್ಕೊಳತ್ತೆ ನಮಗೆ ಅದು ಅಂತ ಅವಳ ಮೂಲ ರೂಪ ಸತಿ ಅಂತ ಅವಳು ದಕ್ಷನ ಮಗಳಾಗಿರ್ತಾಳೆ ತಂದೆಗಿಷ್ಟ ತಂದೆ ತನ್ನ ತನ್ನನ್ನು ತನ್ನ ಗಂಡನನ್ನು ನಿರ್ಲಕ್ಷ್ಯ ಮಾಡದ ಅಂತ ಅನ್ನಿಸಿದಾಗ ಆತ್ಮಾಹುತಿ ಮಾಡ್ಕೊಳ್ತಾಳೆ ಅವಳು ಅಂತ ಒಂದು ಭಾಳ ಅದ್ಭುತವಾದ ಒಂದು ಚರಿತ್ರೆ ಇರುವಂಥದ್ದು ಆಮೇಲೆ ಮತ್ತೆ ಹುಟ್ಟಿ ಹಿಮ ಹಿಮಾಲಯದ ಮಗಳಾಗಿ ಹುಟ್ಟಿ ಅಲ್ಲಿ ಮತ್ತೆ ತಪಸ್ಸು ಮಾಡಿ ಮತ್ತೆ ಶಿವನನ್ನ ಮದುವೆ ಆದಳು ಅನ್ನೋವಲ್ಲೆಲ್ಲ ಅದೊಂಥರ ಆ ತುಡಿತ ಆ ಮಿಡಿತ ಅವನೇ ಬೇಕು ನನಗೆ ಅನ್ನೋದಕ್ಕಾಗಿ ಮಾಡುವ ಆ ನಿರಂತರವಾದ ಪ್ರಯತ್ನಗಳು ಬಹಳ ಚೆನ್ನಾಗಿರುವ ಕಥೆ ಅದು ಆ ಕಥೆಯನ್ನು ತೆಗೆದುಕೊಂಡು ನಮ್ಮ ಕಾಳಿದಾಸ ಬಹಳ ಚೆನ್ನಾಗಿ ಕಾವ್ಯವನ್ನು ಬರೀತಾನೆ ಶಿವಪಾರ್ವತಿ ಈ ಪಾರ್ವತಿಯ ತಪಸ್ಸು ಇತ್ಯಾದಿಗಳನ್ನು ಇಟ್ಟುಕೊಂಡು ಅವನು ಕುಮಾರ ಸಂಭವ ಆ ಕಾವ್ಯದಲ್ಲಿ ಬಹಳ ಚೆನ್ನಾಗಿ ಬರೀತಾನೆ ತುಂಬ ಚೆನ್ನಾಗಿರುವ ಘಟನೆಗಳು ಪಾರ್ವತಿಯದ್ದು ಒಂದು ತರಹದಲ್ಲಿ ಅಂದರೆ ನಾವು ಪಾರ್ವತಿಯನ್ನು ಈ ಪಾರ್ವತಿಯಾಗಿ ನೋಡುವಾಗ ಮನುಷ್ಯಳಾಗೂ ನೋಡ್ತೀವಿ ಅವಳು ಸತಿಯಿಂದ ಅಂದಾಗ ದೇವತೆಯಾಗಿ ಇದ್ದರೂ ಕೂಡ ಇಲ್ಲಿ ಅವಳು ಇಲ್ಲಿ ಹುಟ್ಟಿ ಭೂಮಿಯಲ್ಲಿ ಹುಟ್ಟಿದ ದೇವರಾದವಳು ಅಂತ ಕಾಣಿಸ್ಕೊಳ್ತಾಳೆ ಇವಂತನ ಮಗಳಾಗಿ ಹುಟ್ಟುತ್ತಾಳಲ್ಲ ಇಲ್ಲಿ ಹಾಗೆ ಹುಟ್ಟಿದಾಗ ಮನುಷ್ಯಳಾಗಿ ಹುಟ್ಟಿ ಅವಳು ದೇವರಾದಳು ಅಂತ ಕಾಣಿಸ್ಕೊಳ್ತಾಳೆ ಮೂಲರೂಪ ಏನೇ ಇದ್ದರು ಅಂತ ಹಾಗಾಗಿ ಹಲವು ಕಾರಣದಿಂದಾಗಿ ಪಾರ್ವತಿ ಕೂಡ ನಮಗೆ ಬಹಳ ವಿಶಿಷ್ಟವಾದ ದೇವತೆಯಾಗಿ ಕಾಣಿಸ್ಕೊಳ್ತಾಳೆ ಆ ಹೆಸರು ಕೂಡ ನಾವು ಒಳನ ಪಾರ್ವತಿ ಅಂತ ಕರಿತೀವಿ ಅಂದರೆ ಪರ್ವತದ ಮಗಳು ಅಂತ ಪರ್ವತ ಪರ್ವತ ಪರ್ವತರಾಜನ ಮಗಳು ಅಂತ ಅರ್ಥ ಅಂದರೆ ಆ ಭೂಮಿಯ ಸಂಬಂಧ ಇದೆ ಅಲ್ಲಿ ಪರ್ವತ ಅಂತಂದರೆ ಭೂಮಿಯ ಒಂದು ಭಾಗ ಅಲ್ಲ ಅದು ಭೂಮಿಯ ಒಂದು ಎತ್ತರದ ಭಾಗವನ್ನು ಪರ್ವತ ಅಂತ ಕರಿತೀವಿ ನಾವು ಹಾಗಾಗಿ ಅದರ ಸಂಬಂಧ ಇರುವಂಥದ್ದು ಅಂತ ಹೇಗೆ ಸೀತೆಯನ್ನು ನಾವು ಭೂಜಾತೆ ಅಂತ ಕರಿತೀವೋ ಮಣ್ಣಿನ ಮಗಳು ಅಂತ ಕರಿತೀವೋ ಹಾಗೆ ಪರ್ವತಿಯು ಮಣ್ಣಿನ ಮಗಳು ಅಂತ ಮಣ್ಣಿನ ಮಗಳನ್ನು ಕೂಡ ನಾವು ಹಾಗೆ ಮಣ್ಣಿನ ಮೂರ್ತಿಯಲ್ಲಿಯೇ ಇಲ್ಲಿ ಆವಾಹಿಸಿ ಪೂಜಿಸೋದು ಅಂತ ಮತ್ತೆ ಅದರಲ್ಲೂ ಒಂದು ವೈಶಿಷ್ಟ್ಯ ಏನಂದರೆ ಅದನ್ನು ಸ್ತ್ರೀಯರು ಪೂಜೆ ಮಾಡೋದು ಅದು ಗೌರಿ ಹಬ್ಬ ಮಾಡೋದು ಹೆಂಗಸರು ಮನೆಯಲ್ಲಿ ಗಂಡಸರು ಪೂಜೆ ಮಾಡೋದಲ್ಲ ಹೆಂಗಸರೇ ಪೂಜೆ ಮಾಡ್ತಾರೆ ಅದನ್ನು ಹಾಗೆ ಅವರ ಒಂದು ಏನು ಅವರ ಸೌಭಾಗ್ಯ ಸಂಪತ್ತು ಇದಕ್ಕೆ ಬಹಳ ಪೂರಕವಾದ ದೇವತೆ ಅಂತ ಅವಳನ್ನು ನೋಡ್ತಾರೆ ಅಂದರೆ ಒಬ್ಬ ಪತ್ನಿಯಾಗಿ ಒಬ್ಬ ತಾಯಿಯಾಗಿ ಗೌರಿಯನ್ನು ಅನುಸಂಧಾನ ಮಾಡೋದು ಅನ್ನೋದಲ್ಲಿರತ್ತೆ ಮತ್ತು ಆ ಕಥೆಯೂ ಒಂದು ಪ್ರಸಿದ್ಧವಾದ ಕಥೆಯೂ ಇದೆಯಲ್ಲ ಒಂದು ಮಣ್ಣಿನ ಮೂರ್ತಿಗೆ ಅವಳು ಜೀವ ಕೊಟ್ಲು ಅನ್ನುವ ಭಾವ ಇದೆಯಲ್ಲ ಅದು ಕೂಡ ಬಹಳ ಚೆನ್ನಾಗಿರುವಂಥದ್ದು ಒಬ್ಬ ತಾಯಿ ಅಂತಂದರೆ ಹಾಗೆ ಅಲ್ವಾ ಅಂತ ಮೃಣ್ಮಯವಾದ ಒಂದು ದೇಹಕ್ಕೆ ಮೃಣ್ ಒಂದು ಮಾಂಸದ ಮುದ್ದೆ ಹುಟ್ಟುಕೊಂಡ್ರೆ ಅದಕ್ಕೊಂದು ಜೀವ ತುಂಬಿ ಹುಟ್ಟಿದ ಮೇಲೂ ಅದಕ್ಕೆ ನಿಜವಾದ ಜೀವಂತಿಕೆಯನ್ನು ಕೊಡ್ತಾ ಹೋಗೋಳು ತಾಯಿ ಅಂತ ಬಂದಾಗ ಹಾಗೆ ಒಂದು ತಾಯ್ತನದ ಒಂದು ಮೇರುವಾಗಿ ಅವಳು ನಮಗೆ ಪಾರ್ವತಿ ಕಾಣಿಸ್ಕೊಳ್ತಾಳೆ ಎಲ್ಲ ದೇವತೆಯರನ್ನು ನಾವು ತಾಯಿ ಅಂತಲೇ ಕರಿತೀವಿ ಅಂದರೆ ಅವಳು ಲಕ್ಷ್ಮಿ ಇರಲಿ ಸರಸ್ವತಿ ಇರಲಿ ಪಾರ್ವತಿ ಇರಲಿ ಆದರೆ ಪಾರ್ವತಿಯಲ್ಲಿ ತಾಯ್ತನ ಅನ್ನೋದು ಬಹಳ ವ್ಯಕ್ತವಾಗಿ ಕಾಣಿಸ್ಕೊಳ್ಳುತ್ತೆ ಈಗ ಮಗನನ್ ಮಗನೊಂದಿಗಿನ ಒಡನಾಟದ ಲಕ್ಷ್ಮಿಯ ಕಥೆಯಾಗಲಿ ಸರಸ್ವತಿಯ ಕಥೆಯಾಗಲಿ ಬರೋದೇ ಇಲ್ವಲ್ಲ ಹೌದು ಹೌದು ಇಲ್ಲ ಅಂತ ಆದ್ರೆ ಪಾರ್ವತಿ ಅಂತ ಪಾರ್ವತಿಗೆ ಒಬ್ಬ ಮಗ ಇರ್ತಾನೆ ಆ ಅವನ ಜೊತೆಗೊಳ್ಳದೊಂದು ಒಡನಾಟ ಅನ್ನೋದು ಇದೆ ಅಂತ ನೋಡಿದಾಗ ತಾಯ್ತನವನ್ನ ತುಂಬಾ ಚೆನ್ನಾಗಿ ತೋರಿಸುವಂತ ಷಣ್ಮುಖಣ್ಮುಖ ಇವಳ ಮಗ ಅಲ್ಲ ಶಿವನ ಮಗ ಬೇರೆ ಕಥೆ ಬಹುಶಃ ಶಿವಪುರಾಣ ಒಂದ್ಸಲ ಮಾತಾಡ್ಬೇಕಂತ ಅನ್ಸುತ್ತೆ ಅಲ್ವಾ ಬಹಳ ಯಾಕಂದ್ರೆ ನನಗೆ ನಾವು ಧಾರಾವಾಹಿ ಏನೇ ಬಂದ್ರು ಕೂಡ ನನಗೆ ನಿಮ್ಮ ನಿಮ್ಮಿಂದ ಕೇಳ್ಬೇಕನ್ನೋದೊಂದು ಆಸೆ ಆ ಓದ್ಬೇಕನ್ನೋದೊಂದು ಆಸೆ ಇದೆ ಧಾರವಾಹಿಗಳಲ್ಲಿ ಒಂದೇನಾಗಿರತ್ತೆ ಅಂದ್ರೆ ಅದು ಅನಿವಾರ್ಯ ಮಾಡ್ಲೇಬೇಕಾಗತ್ತೆ ಅದಕ್ಕೆ ಒಂದು ಕಲಾತ್ಮಕ ರೂಪ ಕೊಡಬೇಕು ಅಂತ ಅನ್ನಿಸಿದಾಗ ಅವರು ಅದಕ್ಕೊಂದು ಸ್ವಲ್ಪ ಬೇರೆ ಮತ್ತೆ ಮೂಲದ್ದೇ ಕಥೆ ಅಂತಲ್ಲ ಪ್ರಚಲಿತ ಕಥೆಗಳು ಯಾವ್ದಾವ್ದು ಕಥೆಗಳನ್ನು ಅಳವಡಿಸಬಹುದು ಕೆಲವು ಭಾಗಗಳನ್ನು ಅವರೇ ಸಹಜವಾಗೂ ಸೇರಿಸೋದು ಸೇರಿಸೋದು ಮಾಡಿದ್ರೆ ಕೃಷ್ಣನ ಕಥೆನಲ್ಲಿ ಬಹಳಷ್ಟು ಕಲ್ಪನೆ ಇದೆ ಅಂತ ಸೊ ಆತರದ್ದು ಎಲ್ಲೋ ಮೂಲ ಮಹಾಭಾರತದಲ್ಲಾಗ್ಲಿ ಅಥವಾ ಕೃಷ್ಣ ಪುರಾಣದಲ್ಲಿ ಇಲ್ಲ ಅಂತ ತಾವ ಹೇಳಿದ್ರಿ ಸೊ ಹೀಗಾಗಿ ಒಂದ್ ಮುಂದೆ ಒಂದಿನ ನಾವು ಬಹುಶಃ ಶಿವಪುರಾಣ ಮೂಲದಲ್ಲಿ ಹೇಗಿದೆಯೋ ಹಾಗೆ ಕೇಳಿ ಅದರಲ್ಲಿ ಏನೆಲ್ಲ ಬರುತ್ತೆ ಇದು ಭಾಳ ಫ್ಯಾಸಿನೇಟಿಂಗ್ ಅನ್ಸುತ್ತೆ ನನಗೆ ಆಮೇಲೆ ಶಿವನ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರೋದು ಅವರಿಬ್ಬರ ಗಂಡಹಣ ಸಂಬಂಧ ನೋಡಿದರೆ ಆ ಗಂಡಹಾಣತಿ ಸಂಬಂಧ ನಮ್ಮ ಗಂಡ ಗಂಡ ಗಂಡಹಣಿತ ಸಂಬಂಧಕ್ಕೆ ಏನೂ ವ್ಯತ್ಯಾಸ ಇಲ್ಲ ಆ ಜಗಳ ಮುನಿಸು ಹೊಟ್ಟೆ ಕಿಚ್ಚು ಎಲ್ಲ ಅಲ್ಲಿದೆ ಅಂದರೆ ದೇವ್ರನ್ನೂ ಬಿಟ್ಟದ್ದಲ್ಲ ಬಟ್ ಅದನ್ನು ಇಟ್ಕೊಂಡು ಅವ್ರ ದೇವರಾಗಿದ್ದು ಹೇಗೆ ಅನ್ನೋದು ಒಂದು ತುಂಬ ಒಂಥರ ಕುತೂಹಲ ಕೆರಳಿಸುವಂಥ ವಿಚಾರಗಳಂತ ನನಗನ್ಸುತ್ತೆ ಸೊ ಮುಂದೊಂದು ದಿನ ನಾವು ಮಹಾಭಾರತ ಮುಗಿದ ಮೇಲೆ ಬಹುಶಃ ಶಿವಪುರಾಣವನ್ನು ಮಾತಾಡುವಾಗ ಈ ಎಲ್ಲ ವಿಚಾರಗಳನ್ನ ನಾವು ಮಾತಾಡೋಣ ಅಂತ ಹೇಳ್ತಾ ಈ ಒಂದು ಕಥೆನೇ ಹೇಳಿದ್ದಕ್ಕಾಗಿ ಮೊದಲನೇದಾಗಿ ಜಗದೀಶ್ ಶರ್ಮ ಸರ್ಗೆ ಸರ್ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತು ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬ್ಯೂಟಿಫುಲ್ಲಾಗಿ ಈ ಒಂದು ಸಂಪ್ರದಾಯಗಳೇನಿದೆ ಅದನ್ನು ಈ ಟೈಮಲ್ಲಿ ನಾವು ಟೈಮ್ ಕೊಟ್ಟು ಮನೆಯವ್ರಿಗೆ ಮಕ್ಕಳಿಗೆ ಅವ್ರ ಜೊತೆ ಇದ್ದು ಅದೊಂದು ಸಂಭ್ರಮ ಮಾಡಿದರೆ ಮಕ್ಕಳ ಮನಸ್ಸಲ್ಲಿ ಆ ಒಂದು ಸಂಭ್ರಮದ ವಾತಾವರಣ ಮನಸ್ಸಲ್ಲಿ ಮನದಟ್ಟಾಗಿ ಕೂತ್ಕೊಂಡ್ರೆ ಅದು ಲೈಫ್ ಲಾಂಗ್ ಪೊರಿತಾ ಇರುತ್ತೆ ಆ ನೆನಪುಗಳು ನನಗೆ ಆ ನೆನಪುಗಳು ತುಂಬ ಇದೆ ಗಣೇಶ ಹಬ್ಬದ್ದು ಸೊ ಈಗ ನಾನು ನನ್ನ ಮಗನಿಗೋಸ್ಕರ ಅದನ್ನು ಮಾಡ್ತಿರ್ತೀನಿ ಅದೇ ಥರ ಮಾಡ್ತಾ ಇರಬೇಕು ಅಂತ ನನಗನ್ಸುತ್ತೆ ಹಾಗಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಾಖಿ ಸ್ಟುಡಿಯೋ ನಮಸ್ಕಾರ